ಲಾಸ್ಟ್ ವಿಡಿಯೋದಲ್ಲಿ 10 ಜನಕ್ಕೆ ತೃಪ್ತಿ ಲಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ 20 ಜನಕ್ಕೆ ಲಡ್ಡು ಕೊಡ್ತಾ ಇದ್ದೀನಿ. ಯಾರ್ಯಾರು ವಿನ್ ಆಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಕಾರಲ್ಲಿ ಹೋದ್ರೆ 3,000 ರೂಪಾಯಿ ಪೆಟ್ರೋಲ್ ಡೀಸೆಲ್, ಇಲ್ಲಾಂದ್ರೆ ಬೈಕಲ್ಲಿ ಹೋದ್ರೆ 1,500 ರೂಪಾಯಿ ಪೆಟ್ರೋಲ್. ಸೊ ಟ್ರೈನ್ ಅಲ್ಲಿ ಹೋಗ್ಬಿಡೋಣ, ಯಾಕೆಂದ್ರೆ 145 ರೂಪಾಯಿ ಇಲ್ಲಾಂದ್ರೆ 190 ರೂಪಾಯಿ. ಸೊ ಈ ಬಸ್ ಹತ್ತಿದ್ರೆ ಟಿಕೆಟ್ ಕೊಟ್ಟಿಲ್ಲ, ಟಿಕೆಟ್ ಎಲ್ಲಿ ತಗೊಳ್ಬೇಕು ಅಂದ್ರೆ ಒಂದ್ ಜಾಗದಲ್ಲಿ ನಿಂತಿದ್ದಾರೆ, ಈ ಜಾಗದಲ್ಲಿ ಬಂದು ಟಿಕೆಟ್ ತಗೊಳ್ಬೇಕಂತೆ. ಹೇಗಿದ್ದೀನಿ? ನಾನಂತ ಸಕತ್ತಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಲಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ, ಎಷ್ಟ್ ಜನಕ್ಕೆ? 10 ಜನಕ್ಕೆ. ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟ್ ಜನ ಹಾಕಿದ್ದಾರೆ 300 ಜನ ಮೇಲೆ ಲಡ್ಡು ಬೇಕು ಅಂತ ಹಾಕಿದ್ದೀರಿ. ಸೊ ನಾನು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ, 10 ಜನ ಕೊಡೋದ 20 ಜನ ಕೊಡೋಣ ಅಂತ. ಯಾಕೆಂದ್ರೆ 300 ಜನ ಕಮೆಂಟ್ ಹಾಕಿದ್ದೀರಿ, ನಾನೇನೋ ಅನ್ಕೊಂಡೆ ಒಂದು 20 ಜನ ಕೇಳ್ಬೋದು, ಅದ್ರಲ್ಲಿ 10 ಜನ ಚೂಸ್ ಮಾಡೋಣ ಅಂತ. ಆದ್ರೆ 300 ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾನೇ ಹಾಕಿದ್ದಾರೆ ಲಡ್ಡು ಬೇಕು ಅಂತ. ಸೊ ಅದರಿಂದ ನಾನೇನು ಅನ್ಕೊಂಡಿದ್ದೀನಿ ಅಂದ್ರೆ 20 ಜನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ 20 ಜನಕ್ಕೆ ನಾನು ಲಡ್ಡು ಬೇರೆ ತಂದಿಲ್ವಲ್ಲ, ಸೊ ನಾನು ಅನ್ಕೊಂಡಿದ್ದೀನಿ ಈಗ ಟ್ರೈನ್ ಬುಕ್ ಮಾಡ್ಕೊಂಡು ನಾನು ಹೋಗಿ ಲಡ್ಡು ಮಾತ್ರ ತರೋಣ ಅಂತ ಅನ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ ಬಸ್ಸು? ಇನ್ನೂ 10 ಜನಕ್ಕೆ ಎಕ್ಸ್ಟ್ರಾ ಲಡ್ಡು ಸಿಗಲಿ ಅಂತ ನನ್ನ ಅನಿಸಿಕೆ. ಸೊ ಯಾರಾದರೂ ಇನ್ನೂ 10 ಜನ ವಿನ್ನರ್ಸ್ ಆಗ್ಬೋದು. ಸೊ ಟೋಟಲ್ 20 ಜನಕ್ಕೆ ವಿನ್ನರ್ಸ್ ಆಗ್ಬೋದು. ಸೊ 20 ಜನಕ್ಕೆ ನಾನು ಲಡ್ಡುನ ತಂದು ಕೊರಿಯರ್ ಮಾಡ್ತೀನಿ ಬಸ್ಸು. ಈಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿಂದ ನಾನು ತಿರುಪತಿಗೆ ಹೋಗಬೇಕು, ಮತ್ತು ತಿರುಪತಿಯಿಂದ ತಿರುಮಲಗೆ. ಯಾವ ಥರ ಹೋಗೋಣ ಅಂದರೆ ಟ್ರೈನಲ್ಲಿ ಹೋಗೋಣ. ಯಾಕೆ? ಕಾರಲ್ಲಿ ಹೋದ್ರೆ 3,000 ರೂಪಾಯಿ ಪೆಟ್ರೋಲ್ ಡೀಸೆಲ್ಲು, ಇಲ್ಲಾಂದ್ರೆ ಬೈಕಲ್ಲಿ ಹೋದ್ರೆ 1,500 ರೂಪಾಯಿ ಪೆಟ್ರೋಲು. ಸೊ ಟ್ರೈನಲ್ಲಿ ಹೋಗ್ಬಿಡೋಣ, ಯಾಕೆಂದ್ರೆ 145 ರೂಪಾಯಿ ಇಲ್ಲಾಂದ್ರೆ 190 ರೂಪಾಯಿ ಟಿಕೆಟ್ಗಳೈತೆ. ಸೊ ಯಾಕೆ ಸುಮ್ಮನೆ 5 ಅವರ್ ಒಳಗಡೆ ಎತ್ಕೊಂಡೋಗಿ ತಿರುಪತಿಗೆ ಹಾಕ್ಬಿಡುತ್ತೆ, ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬಿಡೋಣ ಅನ್ಕೊಂಡಿದ್ದೀನಿ. ಅದನ್ನು ವ್ಲಾಗ್ನ ಮಾಡ್ತೀನಿ. ಸರಿ ಬನ್ನಿ, ಇವಾಗ ಹೋಗೋಣ. ಸೊ ಸ್ವಲ್ಪ ಮತ್ತೆ ಫ್ರೆಶ್ ಅಪ್ ಆಗಿ ಚೇಂಜ್ ಮಾಡ್ಕೊಂಡು ಬಟ್ಟೆನ, ಸೊ ತಿರುಪತಿಗೆ ಹೋಗೋಣ. ಬನ್ನಿ ಬಸ್ಸು, ಜಸ್ಟ್ ಲಡ್ಡು ತರಕ್ಕೆ ಮಾತ್ರ ಹೋಗೋಣ, ಆಯ್ತಾ? ಓಕೆ, ನಾನು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡ್ತೀನಿ. ಸೊ ರೈಲ್ವೆ ಸ್ಟೇಷನಲ್ಲಿ ಸಿಗೋಣ. ಅಲ್ಲ ಬಸ್, ಈ ಟ್ರೈನ್ಗೆ ಕಾಮನ್ ಸೆನ್ಸೇ ಇಲ್ಲ, 18 ನಿಮಿಷ ಲೇಟ್ ಆಗಿ ಬಂದಿದೆ. 11:52 ಇಲ್ಲಿರ್ಬೇಕು, ಆದ್ರೆ 12:08 ಬಂದೈತೆ. ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಟೈಮ್ ಸೆನ್ಸ್ ಅಂತೂ ಇಲ್ಲ, ಏನ್ ಮಾಡೋಕ್ಕಾಗುತ್ತೆ ಬಸ್ಸು? ಎಸ್ ಸೀಟ್. ಸೊ ಈ ಟ್ರೈನ್ ನಮ್ದು, ಹೋಗೋಣ ಒಳಗಡೆ. ಫಸ್ಟ್ ವಾಶ್ರೂಮ್ ನ ತೋರಿಸ್ತೀನಿ, ಬನ್ನಿ ಬಸ್ಸು. ದೇವ್ರ ಬಸ್ಸು, ವಾಶ್ರೂಮ್ ಚೆನ್ನಾಗೈತೆ, ಹೆಂಗೋ ಜರ್ನಿ ಚೆನ್ನಾಗುತ್ತೆ ಅಂತ ಅನ್ಕೊಂತೀವಿ. ಸೊ ಈಗ ಟ್ರೈನ್ ಒಳಗಡೆ ನೀವು ನೋಡಿದ್ರಲ್ಲ ವಾಶ್ರೂಮ್, ಸೊ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಯಾಕೆಂದ್ರೆ ಈಗ ಬೆಂಗಳೂರಿಂದ ಬರ್ತಾ ಇರೋದ್ರಿಂದ ಟ್ರೈನಲ್ಲಿ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಅದೇ ಒಂದ್ ದಿನ ಆದ್ಮೇಲೆ ಅಂದ್ರೆ ಬೇರೆ ಸ್ಟೇಟ್ಗೆ ಹೋದ್ಮೇಲೆ ನೋಡ್ಬೇಕು ಯಾವ ತರ ಗತಿ ಆಗ್ಬಿಟ್ಟಿರುತ್ತೆ ಅಂತ. ಸೊ ಅದ್ರ ಜೊತೆಗೆ ಇನ್ನೊಂದು, ಸೌತ್ ಇಂಡಿಯಾದಲ್ಲಿ ಟ್ರೈನ್ಸ್ ಎಲ್ಲ ಕ್ಲೀನ್ ಆಗಿ ಇಟ್ಟಿರ್ತಾರೆ, ಅದೇ ನಾರ್ತ್ ಕಡೆ ನಮ್ಮ ಸೌತ್ ಇಂಡಿಯನ್ ಟ್ರೈನು ನಾರ್ತ್ ಇಂಡಿಯಾ ಸೈಡ್ ಹೋಯ್ತು ಅಂದ್ರೆ ಗಲೀಜ್ ಮಾಡ್ಬಿಡ್ತಾರೆ. ಯಾವ ರೇಂಜ್ ಗಲೀಜ್ ಮಾಡ್ತಾರೆ ಅಂದ್ರೆ, ನೀವು ಹಳೆ ವಿಡಿಯೋಸ್ನ ನೀವು ಎಷ್ಟೊಂದು ನೋಡಿರ್ತೀರಿ ನಂದೆ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ, ಯಾಕೆಂದ್ರೆ ಲೋ ಬಜೆಟ್ ಆಗಿರುತ್ತಲ್ವಾ. ಸೊ ಇವಾಗಲೂ ಅಷ್ಟೇ ಲೋ ಬಜೆಟ್ನಲ್ಲೇ ಹೋಗ್ತಾ ಇದ್ದೀನಿ, ಆದ್ರೆ ನಾನು ಇವಾಗ ಹೋಗ್ತಾ ಇರೋದು 5 ಅವರ್ ಏನೋ ಜರ್ನಿ ಇರುತ್ತೆ. ಸೊ ನನಗೆ ಒಂದ್ಸಲ ಪ್ರಾಬ್ಲಮ್ ಏನೂ ಆಗಲ್ಲ. ಬಟ್ ಯಾಕೆ ಸುಮ್ಮನೆ ರಿಸ್ಕು, ಸುಮ್ಮನೆ ಮಲ್ಕೊಂಡೆ ಹೋಗೋಣ ಟ್ರೈನಲ್ಲಿ ಅಂತ ಹೇಳ್ಬಿಟ್ಟು ಟ್ರೈನ್ ಬುಕ್ಕು ಅಂದ್ರೆ ಬೆಳಿಗ್ಗೆ ಬುಕ್ ಮಾಡ್ಕೊಂಡಿದ್ದು, ನಾನು ಬುಕ್ ಮಾಡ್ಕೊಂಡೆ ಹೊರಡ್ತಾ ಇರೋದು. ಎಷ್ಟು ಅನ್ಲಕ್ಕಿ ಅಂದ್ರೆ, ನಾನು ಪವರ್ ಬ್ಯಾಂಕ್ ತಂದಿದ್ದೀನಿ, ಆದ್ರೆ ಚಾರ್ಜೇ ಇಲ್ಲ ಇದ್ರೊಳಗಡೆ. ಸೊ ಇವಾಗ ತಂದಿರೋದು ವೇಸ್ಟೇ. ಈ ಮೊಬೈಲಲ್ಲಿ 70% ಚಾರ್ಜ್ ಇದೆ, ಐಫೋನಲ್ಲಿ ಇವಾಗ 60% ಚಾರ್ಜ್ ಇದೆ. ಇವಾಗ 60% ಚಾರ್ಜಿಂಗ್ ಇಟ್ಕೊಂಡು ನಾನು ಫುಲ್ ಕಂಪ್ಲೀಟಾಗಿ ವ್ಲಾಗ್ ಮಾಡಬೇಕು. ನಾನು ಯಾವುದೇ ಥರ ಚಾರ್ಜರ್ನ ತಂದೇ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಮೊಬೈಲ್ಗೆ ಸಿ ಕೇಬಲ್ ಬೇಕು, ಸಿ ಕೇಬಲ್ ಕೇಬಲ್ನೂ ತಂದಿಲ್ಲ, ನಾನು ಎಲ್ಲ ಮರ್ತ್ಬಿಟ್ಟು ಬಂದಿದ್ದೀನಿ ಮನೆ ಒಳಗಡೆ. ಬಸ್ಸು ಎಕ್ಸಿಟ್ ಆಗಿಬಿಟ್ಟಿದ್ದೀರಿ. ಸೊ ರಶ್ ನೋಡಿ ಯಾವ ಥರ ಇದೆ. ತಿರುಪತಿಯಿಂದ 10 ಅವರು ಇದ್ದಾರೆ, ತಿರುಪತಿಯಿಂದ ಇಲ್ಲಿಯವರು. ಯಾವ ಕಡೆ ಎಕ್ಸಿಟ್ ಅಂತ ಗೊತ್ತಾಗ್ತಿಲ್ಲ. 6 ಗಂಟೆ ಬಸ್ಸು, 6 ಗಂಟೆ ಅಂದರೆ ಆಚೆ ಇದ್ದೀನಿ ಇವಾಗ. ಇದು ಬಂದು ತಿರುಪತಿ ರೈಲ್ವೆ ಸ್ಟೇಷನ್ನು. ಈಗ ನಾನು ತಿರುಮಲಗೆ ಹೋಗಬೇಕು. ಸೊ ಇಲ್ಲಿಂದ ನಾನು ಬಸ್ ಹತ್ತಬೇಕು ತಿರುಮಲ ಡೈರೆಕ್ಟಿಗೆ ಹೋದರೆ. ಸೊ 3 ಅವರಲ್ಲಿ ನಾನು ಲಡ್ಡುನ ಕಲೆಕ್ಟ್ ಮಾಡಿಕೊಂಡು ವಾಪಸ್ ಬರಬೇಕು. ಟ್ರೈನ್ ವಾಪಸ್ಸು ನನಗೆ 9:55 ಇದೆ. ಸೊ 9:30 ಅಷ್ಟರಲ್ಲಿ ನಾನು ಇಲ್ಲಿದ್ದರೆ ಸಾಕು. ಸೊ 3:30 ಅವರು ನೋಡೋಣ. ಇಲ್ಲೊಂದು ಯಾವುದೋ ಬಸ್ ಇದೆ, ಆ ಬಸ್ಸನ್ನು ನಾವು ಕೇಳಿ ನೋಡ್ತೀನಿ ಡೈರೆಕ್ಟಿಗೆ ತಿರುಪತಿಗೆ ಹೋಗು. ತಿರುಮಲಗೆ ಹೋಗುತ್ತೇನೋ ನೋಡಿ ಬಸ್. ಓ, ಬಸ್ ಇದೇ ಇರಬೇಕೇನೋ. ಟಿಕೆಟ್ ಎಲ್ಲಿ ಸಿಗುತ್ತೋ? ಹಾಂ, ಎ ಸಿ ಬಸ್ಸು 110 ರೂಪಾಯಿ ಅಂತೆ. ನಮಗೆ ಬೇಡ 110. ಎ ಸಿ ಬಸ್ಸು, ಬಸ್ಸು ಯಾಕೆ ನಾವು ಎ ಸಿ ಬಸ್ಸಲ್ಲಿ ಹೋಗ್ಬಾರ್ದು? 20-30 ರೂಪಾಯಿನೋ ಜಾಸ್ತಿ ಆಗುತ್ತೆ ಅಷ್ಟೇ. ಎ ಸಿ ಬಸ್ಸಲ್ಲಿ ಹೋಗೋಣ. ಡೈರೆಕ್ಟ್ ನಮಗೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಬಸ್ಸುಗಳು ನಿಂತಿರುತ್ತೆ. ಸೊ ಬಸ್ಸಿಂದ ಹತ್ಕೊಂಡು ಇವಾಗ ಹೋಗ್ತಾ ಇದ್ದೀರಿ. ಟಿಕೆಟ್ ನೀವು ನೋಡ್ಬೋದು ಇಲ್ಲಿ, ತಿರುಪತಿ ಟು ತಿರುಮಲ 110 ರೂಪಾಯಿ ಅಂತಿದೆ. ಸೊ 30 ರೂಪಾಯಿನೋ ಜಾಸ್ತಿ ಅನ್ಕೊತೀನಿ, 80 ರೂಪಾಯಿ ಇತ್ತು ಅಷ್ಟೇ ನಾರ್ಮಲಲ್ಲಿ. ನೋಡಿ ಯಾವ ಥರ ಇದೆ ಬಸ್ಸು, ಎ ಸಿ ಎಲೆಕ್ಟ್ರಿಕ್ ಎ ಸಿ ಬಸ್ಸು ಬಸ್ ಇದು. ನಾನು ಟ್ರೈನಲ್ಲಿ ಯಾವುದೇ ಥರ ಊಟ ಮಾಡಿಲ್ಲ ಬಾಸ್, ಈಗ ಇಲ್ಲೂ ಅಷ್ಟೇ, ನಾನು ಏನೂ ಮಾಡಿಲ್ಲ. 6 ಗಂಟೆ ಅಂದರೆ ನನ್ನ ಟೈಮಿಂಗ್ಸ್ ಯಾವ ಥರ ಇತ್ತು ಅಂದರೆ, 5:15 ಇಲ್ಲಿ ಬರಬೇಕಾಗಿತ್ತು.
ಬಟ್ ಡಿಲೇ ಆಗಿದೆ, ಮುಕ್ಕಾಲ್ ಅವರ್ ಡಿಲೇ ಆಗಿದೆಯಲ್ಲ, ಸೊ ಡೈರೆಕ್ಟಿಗೆ ಅಲ್ಲೇ ಹೋಗಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಲಡ್ಡು ಎಷ್ಟು ಬೇಗ ಕಲೆಕ್ಟ್ ಆಗುತ್ತೋ ಅಷ್ಟು ಬೇಗ ಈಸಿ ಆಗುತ್ತೆ, ಯಾಕೆಂದರೆ ಆಲ್ರೆಡಿ ನಾನು ಟಿಕೆಟ್ನ ಬುಕ್ ಮಾಡಿದ್ದೀನಿ ಟ್ರೈನ್ದು. ಸೊ ಅದು ಮಿಸ್ ಆಯಿತು ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಜನ್ರಲಲ್ಲಿ ಬರಬೇಕು ಗೊತ್ತಲ್ಲ ರಾತ್ರಿ ಹೊತ್ತು ಯಾವ ಥರ ನಿದ್ದೆ ಕಟ್ಕೊಂಡು ಬರಬೇಕು ಅಂತ. ಸೊ ಅದರಿಂದ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬಸ್ಸು. ನೀವೇನಾದರೂ ಬರಬೇಕು ಅಂದರೆ ಆರಾಮಾಗಿ ಟ್ರೈನಲ್ಲಿ ಬನ್ನಿ. ಸೊ ಬಸ್ ಸಿಗುತ್ತೆ, ಬಸ್ ಹತ್ತಿ ಡೈರೆಕ್ಟ್ಗೆ ತಿರುಮಲೆಗೆ ಇಳಿಸ್ತಾರೆ. ಟ್ರೈನ್ ಯಾವ ಥರ ಇತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಆಂಧ್ರ ಪ್ರದೇಶ ಎಂಟ್ರಿ ಆಗೋವರೆಗೂ ತುಂಬ ಖಾಲಿ ಇತ್ತು ಟ್ರೈನು, ಅಂದರೆ ಯಾರು ಜನ ಹತ್ತಿರಲಿಲ್ಲ. ಆಂಧ್ರ ಪ್ರದೇಶ ಎಂಟರ್ ಆದಮೇಲೆ ಚಿತ್ತೂರಿಗೇನೋ ಬಂದಮೇಲೆ ತುಂಬ ಜನ ಜಾಸ್ತಿನೇ ಆಗೋಗ್ಬಿಟ್ರು. ಸೊ ಅದಾದಮೇಲೆ ನಾರ್ಮಲ್ ಆಗಿ ಬಂದ್ವಿ. ಸೊ ವಾಶ್ರೂಮ್ ಎಲ್ಲ ನೀವು ನೋಡಿದ್ರಲ್ವಾ ಯಾವ ಥರ ಇತ್ತು ಅಂದರೆ, ಸೊ ಒಂದು 6 hours ಆದಮೇಲೆ ಯಾವ ಥರ ವಾಶ್ರೂಮ್ ಇತ್ತು ಅಂತ ನೀವು ನೋಡಿದ್ವಿ. ಸೊ ನೀವೇನಾದರೂ ಬೆಂಗಳೂರಿಂದ ಬರಬೇಕಂದ್ರೆ ಆರಾಮಾಗಿ ಬರಿ, ಶೇಷಾದ್ರಿ ಎಕ್ಸ್ಪ್ರೆಸ್ ಅಂತ ಅಂದ್ಕೊಳ್ತೀನಿ. ಸೊ ಡೀಟೇಲ್ಸ್ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಯಾವ್ದ್ರಲ್ಲಿ ಬಂದೆ ನಾನು ಅಂತ. ಸೊ ನಾನು ಟಿಕೆಟ್ ಕೊಟ್ಟಿದ್ದು 190 rupees. ಸೊ ಈಗ 110 rupees ಆಗುತ್ತೆ ಈ ಟಿಕೆಟ್. ಅಲ್ಲಿ ಎಷ್ಟು CC ಕ್ಯಾಮ್ರಾ ಐತೆ ನೋಡಿ, 1 ಇಲ್ಲಿ, 2 ಅದು ಬಿಟ್ಟರೆ ಅಲ್ಲೊಂದು, 3 ಇನ್ನು ಹಿಂದ್ಗಡೆ ಎಲ್ಲ ಇದೆಯಾ, ಹಿಂದ್ಗಡೆ ಅದು ಕಾಣಿಸ್ತಿಲ್ಲ AC ಬಿಟ್ಟರೆ ಅಷ್ಟೇ, ಇನ್ನೇನು ಕಾಣಿಸ್ತಿಲ್ಲ. ಬಟ್ ಫೆಸಿಲಿಟೀಸ್ ಚೆನ್ನಾಗೈತೆ, ಸೈಲೆಂಟ್ಗೈತೆ ಬಸ್ಸು, ಸೌಂಡೇ ಇಲ್ಲ ಹೋಗಿ. ಸೊ 23 kilometers 45 minutes ತೋರಿಸ್ತೈತೆ. ಸೊ ಈ ಜರ್ನಿನ ನಾವು AC ಬಸ್ಸಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀರಿ. ಸೊ ಪರವಾಗಿಲ್ಲ ಅನಿಸ್ತೈತೆ, 110 rupees ಕೊಟ್ಟರು ಇನ್ನು ಬೇಜಾರಿಲ್ಲ ಅನಿಸ್ತೈತೆ. ಸೊ ಈ ಬಸ್ ಹತ್ತಿದ್ರಿ, ಟಿಕೆಟ್ ಕೊಟ್ಟಿಲ್ಲ. ಟಿಕೆಟ್ ಎಲ್ಲಿ ತಗೊಳ್ಬೇಕು ಅಂದರೆ ಒಂದು ಜಾಗದಲ್ಲಿ ನಿಂತಿದ್ದಾರೆ, ಈ ಜಾಗದಲ್ಲಿ ಬಂದು ಟಿಕೆಟ್ ತಗೊಳ್ಬೇಕಂತೆ. ನಾನ್ AC ಬುಕ್ಕಿಂಗ್ ಕೌಂಟರು, ಇದು AC ಬುಕ್ಕಿಂಗ್ ಕೌಂಟರು. ಸೊ AC ಬುಕ್ಕಿಂಗ್ ಕೌಂಟರ್ ಈ ಜಾಗದಲ್ಲಿ. ಸೊ ಈ ಜಾಗದಲ್ಲಿ ಒಂದು ಟಿಕೆಟ್ ತಗೊಳ್ಳೋಣ. ಅಪ್ ಆ್ಯಂಡ್ ಡೌನ್ 160 ಹಂಗಂದ್ರೆ ಓಕೆ, ಅಪ್ ಆ್ಯಂಡ್ ಡೌನ್ ಮಾಡ್ಸ್ಕೊಂಬಿಡ್ತೀವಿ. ಅಪ್ ಆ್ಯಂಡ್ ಡೌನು ಟಿಕೆಟ್ ತಗೊಂಡೆ 110 rupees. ಅಲ್ಲಿ ನೀವು ನೋಡ್ಬೋದು, ಅಲ್ಲಿ 160 rupees ಎರಡು ಟಿಕೆಟ್ ಅಂತ, ಆದರೆ ಇಲ್ಲ ಅಂದರೆ ಅಪ್ ಆ್ಯಂಡ್ ಡೌನ್ಗೆ. ಬಟ್ ಇವಾಗ ಕ್ಯಾನ್ಸಲ್ ಆಗಿದೆಯಂತೆ, 110 rupees ಹೋಗೋಕ್ಕೆ, 110 rupees ಬರೋಕ್ಕೆ. ಸೊ 220 rupees ಟಿಕೆಟ್ಗೆ ಹೋಗುತ್ತೆ. ಥ್ಯಾಂಕ್ ಯು. ಚುಚ್ಚಿಬಿಟ್ರೆ 30 rupees ಲಾಸ್ ಆದರೆ ಏನಿಲ್ಲ, 30 rupees AC ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಎಂಟ್ರಿ ಆಗ್ತಾ ಇದ್ದೀರಿ, ಸನ್ಸೆಟ್ ಟೈಮು, ಚೆನ್ನಾಗಿ ಕಾಣ್ತಿದೆ ವ್ಯೂ ಮಾತ್ರ. ಇರಿ, ಇನ್ನು ಮುಂದೆ ಕೆಳಗಡೆ ಇಳಿಸ್ತಾರೆ, ಇವಾಗ ಹೋಗ್ಬಿಟ್ಟು ನೋಡಿಸ್ತೀನಿ ಹೇಗಿದೆ ಅಂತ. ಬಸ್ಸು ತೃಪ್ತಿ ಏನಾದರೂ ರಜಾ ಹಾಕೋರೋ ಅಂತ ಫೀಲ್ ಆಗ್ತೈತೆ, ಜನನೇ ಇಲ್ಲ. ಮೊನ್ನೆ ವೀಡಿಯೋದಲ್ಲಿ ನೋಡಿದ್ರೆ ಎಷ್ಟೋ ಜನ ಸಾಗರ ಇತ್ತು. ಬಸ್ಸು ತಿರುಪತಿ ಒಳಗಡೆ ಎಷ್ಟು ಜನ ಇರ್ತಾರೆ ನೀವು ನೋಡಿದ್ದೀರಲ್ಲ, ಇಲ್ಲಿ ನೋಡಿ ಜನ ಹೇಗಿದ್ದಾರೆ, ಜನ ಖಾಲಿ ಖಾಲಿ ಅಂತ ಫೀಲ್ ಆಗ್ತೈತೆ. ಸೊ ಬಸ್ಸು ಚೆಕ್ಕಿಂಗ್ ಆಯ್ತಂತೆ, ಇವಾಗ ಮುಂದೆ ಹೋಗ್ತಾ ಇದ್ದೀರಿ. ನನಗೆ ಫೀಲ್ ಆಗ್ತಿರೋದು ಇವತ್ತೇನಾದ್ರು ದರ್ಶನಾಗ ಹೋದ್ರೆ 2 hoursಲ್ಲೇ ದರ್ಶನ ಆಗುತ್ತೆ ಅನ್ನೋ ಫೀಲ್ ಐತೆ, ಆದರೂ ಡೌಟ್ ಐತೆ, ನಾನು ಹೋಗಲ್ಲ ಅಂತ. 6:55 ಆಯಿತು. ಸೊ ಮೊನ್ನೆ ನಾನು ಯಾವ ಪ್ಲೇಸಿಗೆ ಬಂದಿದ್ನೋ ಅದೇ ಪ್ಲೇಸ್ಗೆ ಬಂದಿದ್ದೀನಿ, ಅಂದರೆ ಪ್ಯಾಕೇಜಲ್ಲಿ ಬಂದಿದ್ನಲ್ವಾ ಅದೇ ಪ್ಲೇಸ್ ಬಂದಿದ್ದೀನಿ. ಸೊ ಇದೇ ಜಾಗದಲ್ಲಿ ನಾನು ಹೋಗಿ ಮುಂದೆ ನನ್ನ ಮೊಬೈಲು ಮತ್ತು ಚಪ್ಪಲಿನೆಲ್ಲ ಬಿಡ್ತಾ ಇದ್ದಿದ್ದು. ಫೈನಲಿ ಬಸ್ಸು ನಾನೀಗ ತಿರುಮಲದಲ್ಲಿ ಇದ್ದೀನಿ. ತಿರುಮಲದಲ್ಲಿ ಈಗ ನಾನು ಊಟ ಮಾಡಬೇಕು ಅಂತ ಹೇಳಿದ್ನೆ. ಸೊ 7 hours ಆಗಿದೆ, ಒಂದು 15 minutes ಏನಾದರೂ ಊಟಕ್ಕಂತ ನಾನು ವೇಸ್ಟ್ ಮಾಡಬೇಕು. ಮತ್ತು 7:15 ಒಂದು 8:15 ನಾನು ಲಡ್ಡು ತರೋಕ್ಕೆ, ಅಂದರೆ ಲಡ್ಡು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಕಾಗುತ್ತೆ. ಈಗ ನಾನು ಏನಾದರೂ ತಿನ್ನಬೇಕಲ್ವಾ. ಸೊ ಪ್ರಸಾದ ಕೊಡೋ ಜಾಗ ಗೊತ್ತು, ಸೊ ಆ ಜಾಗಕ್ಕೆ ಹೋಗಿ ನೋಡ್ತೀನಿ, ಪ್ರಸಾದ ಏನಾದರೂ ಕೊಡ್ತಿದ್ರೆ ಪ್ರಸಾದ ತಿಂದುಬಿಟ್ಟು ಮುಂದೆ ಹೋಗ್ತೀನಿ ನಾನು. ಹಾಂ, ಈ ಜಾಗದಲ್ಲೇ ನಾನು ಮೊನ್ನೆ ಪ್ರಸಾದ ತಿಂದಿದ್ದು. ಸೊ ಮತ್ತೆ ಇವಾಗೂ ಇಲ್ಲೂ ಕೊಡ್ತಾ ಇದ್ದಾರೆ ಅನ್ನ ಪ್ರಸಾದಂ ಅಂತ. ಸೊ ಬನ್ನಿ ಇಲ್ಲಿ ಹೋಗಿ ತಗೊಂಡು ತಿನ್ಬಿಡೋಣ. ಸೊ ಬಸ್ ಇನ್ನೇನು, ಇವಾಗ ನಾನು ಇವಾಗ ಊಟನೂ ಮಿಸ್ ಆಯಿತು ನನಗೆ. ಸೊ ಈ ಪ್ರಸಾದ ತಿಂದಿದ್ದಾದ್ಮೇಲೆ ಮತ್ತೆ ಲಡ್ಡು ತರಕ್ಕೆ ಸಿಗ್ತೀನಿ, ಬಾಬಾಯ್. ಅಲ್ಲಿವರೆಗೂ ತಿರುಮಲ ಬಸ್ ಸ್ಟಾಪ್ ಇದೆಯಲ್ವಾ, ಅದೇ ಜಾಗದಲ್ಲಿ ನಮಗೆ ಪ್ರಸಾದ ಸಿಗೋದು ನೋಡಿ, ಇದೇ ಜಾಗ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಇಲ್ಲಿ ಬಂದು ತಿನ್ಬೋದು ಪ್ರಸಾದ. ಸೊ ಜಾಗ ತೋರಿಸ್ತಾ ಇದ್ದೀನಿ ನೋಡಿ, ಯಾರಿಗಾದ್ರೂ ಗೊತ್ತಾಗಲ್ಲ. ಸೊ ನಾವೀಗ ಎಲ್ಗೋಗಬೇಕು ಅಂದರೆ ಲಡ್ಡು ತರಕ್ಕೆ ಹೋಗ್ಬೇಕು. ಸೊ ಲಡ್ಡುಗೆ ನಾನು ಈ ಜಾಗದಲ್ಲಿ ಹೋಗ್ತೀನಿ. ಸೊ ಒಳಗಡೆ ಹೋಗಿ ನಮಗೆ ಲಡ್ಡು ಸಿಗುತ್ತೆ. 200-300 meters ದೂರ ಇದೆ ಅಷ್ಟೇ ಬಸ್ಸು. ಬನ್ನಿ, ನಾವು ಹೋಗೋಣ ಬೇಗ, ಈಗ ಟೈಮ್ ಬೇರೆ ಆಯಿತು. ಬಸ್ಸು ಚಪ್ಪಲಿನ ಬಿಡಬೇಕು. ಸೊ ಎಲ್ಲ ಇಲ್ಲೇ ಬಿಟ್ಟಿದ್ದಾರೆ. ಸೊ ಈ ಜಾಗದಲ್ಲೇ ನನ್ನ ಚಪ್ಪಲಿನ ಬಿಟ್ಬಿಟ್ಟು ಇಲ್ಲಿಂದ ಹೊರಡ್ತೀನಿ. ಯಾವ ಕಡೆ ಹೋಗಬೇಕು, ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ? ಬನ್ನಿ ನಾವು ಈ ಕಡೆ ಹೋಗೋಣ ಈ ರೂಟಲ್ಲಿ. ಗಾಡಿನೆಲ್ಲ ಪಾರ್ಕ್ ಮಾಡಬೇಕು ಅಂದರೆ ನೀವು ಬಸ್ ಸ್ಟಾಪಿಂದ ಮುಂದೆನೆ ಇದೆ ನೋಡಿ, ಕಾರ್ ಪಾರ್ಕಿಂಗ್ ಸಹ ಇದೆ, ಬೈಕ್ ಪಾರ್ಕಿಂಗ್ ಇದೆ. ಸೊ ಇದು ತುಂಬ ಯೂಸ್ ಆಗುತ್ತೆ ನಿಮಗೆ. ಈ ಜಾಗದಲ್ಲಿ ಬಿಟ್ಟು ನೀವು ದರ್ಶನಕ್ಕೆ ಹೋಗಬೇಕು ಅಂದರೆ ಈ ಕಡೆಯಿಂದ ಹೋಗಬೇಕು, ಮತ್ತು ಇಲ್ಲಿಂದ ಲಡ್ಡುಗೆ, ಅದ್ರ ಜೊತೆಗೆ ಅಲ್ಲಿ ನೀರಿದೆಯಲ್ವಾ. ಸೊ ಏನಾದರೂ ಅಲ್ಲೂ ಸ್ನಾನ ಮಾಡಬೇಕು ಅಂದರೆ ನೀವು ಹಿಂಗೆ ಹೋಗಬೇಕಾಗುತ್ತೆ. ನಿಮಗೆ ಗೇಟ್ ನಂಬರ್ ನಿಮಗೆ ತೋರಿಸ್ತೀನಿ ನೋಡಿ, ES5 ಅಂತ. ಸೊ ಈ ಗೇಟಿಂದ ನಾನು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಬಸ್. ಬಂದುಬಿಟ್ಟೆ ಬಸ್ಸು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ತಿರುಪತಿ ದೇವರು ಅಲ್ಲೇ ಇರೋದು, ಅಂದರೆ ಎಂಟ್ರೆನ್ಸ್ ಅದೇ ಜಾಗ. ಆದರೆ ನಾನು ಇವಾಗ ಇಲ್ಲ, ಜನ ಇಲ್ಲ ಅಂತ ಹೇಳ್ತಿದ್ದೆ, ಆದರೆ ಇಲ್ಲಿ ನೋಡಿ
ಜನ ಎಷ್ಟು ಜನ ಇದ್ದಾರೆ? ಬಾಡಿ ಎಲ್ಲ ಇಲ್ಲಿದ್ದಾರೆ, ಆರಾಮಾಗಿ ರೆಸ್ಟ್ ತಗೊಳ್ತಿದ್ದಾರೆ. ಬಸ್ಸು ಬನ್ನಿ, ನಮ್ಮ ಪಡೆ ನಾವು ಹೋಗಿ ಲಡ್ಡು ತಗೊಂಬರೋಣ. ನೋಡಿ ಬಾಸ್, ಎಷ್ಟು ಚೆನ್ನಾಗಿದೆ ನೀರು. ಮತ್ತೆ ತೋರಿಸ್ತಾ ಇದ್ದೀನಿ, ಈ ಜಾಗದಲ್ಲಿ ಮತ್ತೆ ನಾನು ಸ್ನಾನ ಮಾಡಬೇಕು ಅಂತ ಫೀಲ್ ಆಗ್ತೈತೆ. ನೋಡಿ ಎಲ್ಲ ಸ್ನಾನ ಮಾಡ್ತಿದ್ದಾರೆ ಅಲ್ಲಿ. ಇಲ್ಲಿವರೆಗೂ ಬಂದು ನೀವು ದರ್ಶನ ಮಾಡಿಲ್ಲ ಅಂತ ಕೇಳೋರು ಇರ್ತಾರೆ, ಅವ್ರಿಗೆ ಏನು ಹೇಳಬೇಕು ಅಂದರೆ, ಒಂದು ವಾರದಿಂದನೇ ನಾನು ದರ್ಶನ ಮಾಡಿಕೊಂಡು ಒಂದು ವಿಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ. ಮತ್ತು ನಾನು ಇನ್ನೊಂದು ಸತಿ ಫ್ಯಾಮಿಲಿ ಜೊತೆ ಬರ್ತೀನಿ, ಸೊ ಆವಾಗ ನಾನು ದರ್ಶನ ಮಾಡ್ಕೊಳ್ತೀನಿ. ಈಗ ನಾನು ಆಲ್ರೆಡಿ ಟ್ರೈನ್ ಬುಕ್ ಮಾಡಿದ್ದೀನಿ. ಮತ್ತು ನಾನು ಈ ಜಾಗಕ್ಕೆ ಬರೋಕ್ಕೆ ಕಾರಣ ಬಂದು ನಿಮಗೋಸ್ಕರ ಅದು ಲಡ್ಡುಗಳನ್ನ ತರಬೇಕು ಅಂತ, ಸೊ ಎಕ್ಸ್ಟ್ರಾ ಲಡ್ಡುಗಳು. ಸೊ ಅದಕ್ಕೆ ಮಾತ್ರ ಈ ಜಾಗ ಬಂದಿದ್ದೀನಿ, ನಾನು ಮತ್ತೆ ಬಂದು ದರ್ಶನ ಮಾಡ್ಕೊಳ್ತೀನಿ, ಸೊ ಡೋಂಟ್ ವರಿ. ಸೊ 6 hours ಎಕ್ಸ್ಟ್ರಾ ಕೊಟ್ಟರೆ, ಅಂದರೆ 6 hours ಎಕ್ಸ್ಟ್ರಾ ಟೈಮು ಇಲ್ಲಿ ಸ್ಪೆಂಡ್ ಮಾಡಿದ್ರೆ ನಾನು ದರ್ಶನ ಮಾಡ್ಬೋದು. ಆದರೆ ಈಗ ನಾನು ಮನೆಗೆ ಹೊರಡಬೇಕು, ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀನಿ. ಬಸ್ಸು ಲಡ್ಡು ಗಮ್ ಅಂತ ಬರ್ತಿದೆ. ಬಸ್ಸು ಲಡ್ಡು ಕವರ್ಗಳು ಬೇಕಂದ್ರೆ ಲಡ್ಡು ಕವರ್ ಈ ಜಾಗದಲ್ಲಿ ತಗೊಳ್ಬೇಕು. ಸೊ ಇಲ್ಲಿ ನೋಡಿದ್ರೆ ನಿಮಗೆ ರಶ್ ಅಂತ ಕಾಣಿಸ್ತಿದೆ, ಆದರೆ ಫಸ್ಟ್ ಫ್ಲೋರ್ ಇದೆ, ಫಸ್ಟ್ ಫ್ಲೋರಲ್ಲೆಲ್ಲ ಖಾಲಿ ಖಾಲಿ ಇರುತ್ತೆ. ಸೊ ಆ ಜಾಗದಲ್ಲಿ ತಗೊಳ್ಬೇಕಾಗುತ್ತೆ. ಸೊ ನಾನು ಈ ಸತಿ ಕವರ್ಗಳನ್ನ ತಗೊಂಡು ಮತ್ತೆ ಒಂದೊಂದು ಕೌಂಟರಲ್ಲಿ 100 rupees ಅಲ್ಲ 100 ಒಂದು 5-10 ಲಡ್ಡುಗಳನ್ನ ತಗೊಳ್ತೀನಿ. ಬಸ್ಸು 3 ಕವರ್ ತಗೊಂಡಿದ್ದೀನಿ. ಬಸ್ಸು ನೋಡೋಣ ಇಲ್ಲಿ ಎಷ್ಟು ಕೇಳ್ತಾರೋ ಏನು ಇರ್ತ ಅಂತ. 3 ಕೌಂಟರಲ್ಲಿ 10 ಲಡ್ಡುನ ತಗೊಂಬರೋಣ ಅಂತ. ಏನು ಹೇಳ್ತೀರಾ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. 20 ಲಡ್ಡುಸು ಬಸ್ಸು. ಅಯ್ಯಪ್ಪ, ಕೈಯೆಲ್ಲ ನೋವುತೈತಿ. ಎಷ್ಟು ಕೆಜಿ ಆಯಿತು ಒಂದ್ಸತಿ ಚೆಕ್ ಮಾಡಬೇಕು. ಸೊ ಇದೆಲ್ಲ ನಿಮಗೆ ಸೇರಿದ್ದು. ಯಾರ್ಯಾರು ಹೆಸರನ್ನ ನಾನು ಹೇಳಿದ್ದೀನಲ್ವಾ, ಸೊ ಅವರು ಅದು ಏನದು ಪೋಸ್ಟ್ ಮಾಡಿರ್ತೀನೋ ಇಲ್ಲ ಕೊರಿಯರ್ ಮಾಡಿರ್ತೀನೋ, ಸೊ ನಿಮ್ಮ ಅಡ್ರೆಸ್ಗೆ ಬಂದರೆ ನೀವು ಏನು ಮಾಡ್ತೀರಿ ಅಂದರೆ ಒಂದು ಫೋಟೋ ಕಳಿಸ್ಬಿಡಿ, ಇಲ್ಲಾಂದರೆ ವಿಡಿಯೋ ಮಾಡಿ ನನಗೆ ಕಳಿಸ್ಬಿಡಿ. ತಲುಪಿದೆ ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಯಾರ್ಯಾರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಿ, ಇದೇ ಥರ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ರಿ. ಈ ಸತಿ ಲಡ್ಡು ತೊಗೊಳ್ಳೋವಾಗ ಯಾರು ನನ್ನ ಹತ್ರ ಎಕ್ಸ್ಟ್ರಾ ಅಮೌಂಟ್ನ ಕೇಳಿಲ್ಲ. 20 ಲಡ್ಡು ಬೇಕು ಅಂತ ಕೇಳಿದೆ, 1000 rupees ಕೊಟ್ಬಿಟ್ಟು. ಸೊ 20 ಲಡ್ಡು ಕೊಟ್ಟೇ ಬಿಟ್ರು ಹಂಗೆ. ಮತ್ತೆ ಇನ್ನೊಂದು ಕೌಂಟ್ರಿಗೆ ಹೋಗಿ 20 ಲಡ್ಡುನ ತಗೊಂಡೆ. ಸೊ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ ಬಸ್ಸು, ಎಕ್ಸ್ಟ್ರಾ ದುಡ್ಡು ಕೇಳಿಲ್ಲ ಯಾರೂ. 7:42 ಬಸ್ಸು ಮುಂದ್ಗಡೆ ಮಹಾಮಂಗಳಾರತಿ ಆಗೋಂಗೈತೆ. ಯಾರು ಒಳಗಡೆ ಅಲೋ ಮಾಡ್ತಿಲ್ಲ, ಮತ್ತೆ ಜನ ಎಲ್ಲ ಆಚೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾನು ಹೇಗಿದ್ರು ದರ್ಶನ ಮಾಡೋಕ್ಕಾಗಲ್ಲ, ಸೊ ಸ್ವಲ್ಪ ಹೊತ್ತು ಆಚೆ ಕುತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ನಾನು. ಇಂದ ಗಂಟೆ ಸೌಂಡ್ ಬರ್ತಿದೆ, ಮಂಗಳಾರತಿ ಏನೋ ಆಗ್ತಾ ಇರಬೇಕು ಒಳಗಡೆ, ಮತ್ತೆ ಯಾರು ಒಳಗಡೆ ಅಲೋನೇ ಆಗ್ತಿಲ್ಲ. ಸೊ ಇಲ್ಲಿಂದನೇ ಕಾಣಿಸ್ತಿದೆ ಯಾರನ್ನೂ ಅಲೋ ಮಾಡ್ತಿಲ್ಲ. ಸೊ ಮಂಗಳಾರತಿ ಆಗ್ತಿದ್ದಂಗಿದೆ ಬಸ್ಸು. ಸೊ ಎಲ್ಲರೂ ಮಂಗಳಾರತಿ ಆದಮೇಲೆ ಒಳಗಡೆ ಹೋಗಂಗವ್ರೆ. ಮತ್ತೆ ನಾನೀಗ 7:45 ಆಗಿರೋದ್ರಿಂದ ನಾನು ಇನ್ನೊಂದು 5 minutes ಇಲ್ಲಿ ಕುತ್ಕೊಂಡು ಇಲ್ಲಿಂದ ಒಂದು 100 meters ಹೋದ್ರೆ ಬಸ್ ಸ್ಟಾಪ್ ಇದೆ. ಸೊ ಬಸ್ ಹತ್ತಿ ನಾನು ಮತ್ತೆ ತಿರುಪತಿಗೆ ಹೋಗ್ತೀನಿ ಬಸ್ಸು. ಬಸ್ಸು ಇಲ್ಲಿಂದ ಹೊರಡೋ ಟೈಮು, ಬನ್ನಿ ಹೊರಡೋಣ ವಾಪಸ್ಸು ನಮ್ಮ ಮನೆ ಕಡೆ. ಸೊ ಎಲ್ಲರೂ ಮನೆ ಕಡೆ ಹೋಗ್ತಾ ಇದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಸೊ ಎಲ್ಲ ಹೋಗ್ತಾ ಇದ್ದಾರೆ. ಅಲ್ಲ, ಗಂಟೆ ಸೌಂಡು ಮತ್ತು ಮಂಗಳಾರತಿ ಆಗೋವಾಗ ಎಷ್ಟೋ ಜನ ಕೂತಿದ್ರು, ಈಗ ಯಾರೂ ಇಲ್ಲ, ಎಲ್ಲ ಹೋಗ್ತಿದ್ದಂಗಿದ್ದಾರೆ ಬಸ್ಸು. ನಾವು ಹೊರಡೋಣ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಸೊ ಈಗ ನಾವು ಕೆಳಗಡೆ ತಿರುಮಲಾಯಿಂದ ತಿರುಪತಿಗೆ ಹೋಗ್ಬೇಕು ಅಂದರೆ ಟಿಕೆಟ್ಗಳೆಲ್ಲ ಒಳಗಡೆ ಕೊಡ್ತಾರೆ. ಸೊ ಒಳಗಡೆ ಕಂಡಕ್ಟರ್ ನೋಡ್ಬೋದು ನೀವು, ಆಂಟಿ ಅಕ್ಕ ಇದ್ದಾರಲ್ಲೇ. ಸೊ ನಿಮಗೆ ನಾನ್ ACಗೆಲ್ಲ ನೀವು ಈ ಜಾಗದಲ್ಲಿ ತೊಗೊಳ್ಬೇಕಾಗುತ್ತೆ ಬಸ್ಸು, ACಗೆ ಮಾತ್ರ ಸಪ್ರೇಟ್ ಇದೆ. ಸೊ ಇದೊಂದು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ಮತ್ತೆ 110 rupees ಟಿಕೆಟ್ ಬಸ್ಸು. ಸೊ ಟಿಕೆಟ್ ಬಂದು ಒಳಗಡೆ ಕೊಟ್ಟರು ಅಕ್ಕ. ಬಸ್ಸು ಇಲ್ಲಿ ನಿಮಗೆ ಪಾಲಿಥಿನ್ ಕಾಣಿಸ್ತಿದೆಯಲ್ವಾ, ಪಾಲಿಥಿನ್ ಏನು ಯೂಸು ಅಂತ ನಿಮಗೆ ಹೇಳ್ತೀನಿ. ನಾನೀಗ ಯಾವ ಬಸ್ಸಲ್ಲಿ ಹತ್ತಿದ್ದು ಅಂದರೆ AC ಬಸ್ಸಲ್ಲಿ. ಈ AC ಬಸ್ಸಲ್ಲಿ ನಿಮಗೇನಾದರೂ ವಾಮಿಟ್ ಗಿಮಿಟ್ ಬಂತು ಅಂದರೆ ಏನು ಗತಿ? ಏನು ಕಿಟಕಿ ಓಪನ್ ಮಾಡೋಕ್ಕಾಗುತ್ತಾ? ಇಲ್ಲಿ ಕಿಟಕಿ ಇಲ್ಲ. ಸೊ ಆದ್ದರಿಂದ ಆ ಪಾಲಿಥಿನ್ನ ನೀವು ಕೇಳಿ ಯೂಸ್ ಮಾಡ್ಕೊಳ್ಬೋದು. ಸೊ ವಾಮಿಟ್ ಏನಾದರೂ ಆಯಿತು ಅಂದರೆ ಡ್ರೈವರ್ನ ಕೇಳೋದನ್ನ ಮರೆಯೋಕೆ ಹೋಗ್ಬೇಡಿ ಬಸ್ಸು. ನಾವೀಗ ರೈಲ್ವೆ ಸ್ಟೇಷನ್ ಹತ್ರ ಬಂದುಬಿಟ್ಟಿದ್ದೀರಿ, ನಮ್ಮ ಟ್ರೈನ್ ಎಲ್ಲಿದೆ ಅಂತ ನಾನು ಮತ್ತೆ ಹುಡುಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಕನ್ಫರ್ಮ್ ಸೀಟ್ ಸಿಕ್ಕಿದೆ. ಸೊ ಬನ್ನಿ ಹೊರಡೋಣ ಇಲ್ಲಿಂದ. ಫಸ್ಟು ನಾನು ರೆಸ್ಟ್ ರೂಮ್ಗೆ ಹೋಗಿ ಬಂದುಬಿಡ್ತೀವಿ. ಯಪ್ಪ ಗಬ್ಬು ಅಷ್ಟೇ ಹೊಡಿತೈತೆ. 3:28 ನಾವೀಗ ವೈಟ್ ಫೀಲ್ಡಲ್ಲಿ ಇದ್ದೀರಿ. ಸೊ ಟ್ರೈನ್ ಈಗ ಜಸ್ಟ್ ತಾನು ಸ್ಟಾಪ್ ಮಾಡಿತು. ಸೊ ಈ ಜಾಗದಿಂದ ನಾನೀಗ ಮನೆಗೆ ಹೊರಡ್ತಾ ಇದ್ದೀನಿ ಬಸ್. 3 ಗಂಟೆಗೇನೋ ಬರಬೇಕಾಯಿತು ಈ ಸ್ಟಾಪ್ಗೆ, ಆದರೆ ಲೇಟ್ ಆಗೈತೆ. ಫೈನಲಿ ನಾನು ರೀಚ್ ಆಗಿಬಿಟ್ಟಿದ್ದೀನಿ. ಸೊ ಈಗ ನಾನು ಗಾಡಿ ಎತ್ಕೊಂಡು ಡೈರೆಕ್ಟಿಗೆ ಮನೆಗೆ ಹೊರಡ್ತೀನಿ. ಸೊ ಮನೆಗೆ ಹೋದ್ಮೇಲೆ ಲಡ್ಡುನ ಪ್ಯಾಕ್ ಮಾಡೋಣ. ಬಸ್ಸು ನಾನೀಗ ಮನೆಗೆ ಬಂದಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಎದ್ದಿದ್ದೀನಿ. ಸೊ ಲಡ್ಡುನೆಲ್ಲ ಇವಾಗ ಪ್ಯಾಕಿಂಗ್ ಮಾಡೋ ಟೈಮ್ ಆಗಿದೆ. ಸೊ ಪ್ಯಾಕ್ ಮಾಡೋಣ ಬನ್ನಿ ಈಗ. ಬಸ್ಸು ಫೈನಲಿ ನಾನು 10 ಜನಕ್ಕೆ ಕೊಡೋ ಲಡ್ಡು 20 ಜನಕ್ಕೆ ಲಡ್ಡುಗಳನ್ನ ತಂದಿದ್ದೀನಿ. ಸೊ ಏನೇನಾದ್ರೂ ನೋಡಿ, ಇಲ್ಲಿ ಒಂದು, ಇಲ್ಲಿ ಒಂದು, ಅದ್ರ ಜೊತೆಗೆ ಇಲ್ಲಿದೆ.
ಸೊ ಈ ಲಡ್ಡುಗಳೆಲ್ಲ ನಿಮ್ಗೋಸ್ಕರ. ಸೊ ಈ ಲಡ್ಡುಗಳನ್ನೆಲ್ಲ ಯಾವ ತರ ಪಾರ್ಸಲ್ ಮಾಡಬೇಕು ಅಂತ ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ಪಾರ್ಸಲ್ ಮಾಡ್ತಾ ಇದ್ದೀನಿ. ಆ ಬಾಕ್ಸ್ ನೋಡಿ ಈ ತರ ಇದೆ. ಸೊ ಈ ಬಾಕ್ಸ್ ಅಲ್ಲಿ ನಾನು ಪಾರ್ಸಲ್ ಮಾಡಿ ಕಳಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾನು ಪೋಸ್ಟ್ ಅಲ್ಲಿ ಕಳಿಸ್ತಾ ಇದ್ದೀನಿ. ಬಸ್ಸು ಲಡ್ಡು ಏನಾದ್ರೂ ಡಿಲೇ ಆಯ್ತು ಅಂದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಕೇಳಿದೆ. ಅವರು ಸ್ವಲ್ಪ ಸ್ಪೀಡ್ ಕೊರಿಯರ್ ಇದೆ ಅಂತ ಹೇಳಿದ್ರು, ಅದು 3 ಡೇಸ್ ಅಲ್ಲಿ ರೀಚ್ ಆಗುತ್ತೆ ಅಂತ ಹೇಳ್ತಿದ್ರು. ಪೋಸ್ಟ್ ಆಫೀಸ್ ಅಲ್ಲಿ ಕೇಳಿದೆ ನಾನು ಯಾವ ತರ ಪ್ಯಾಕಿಂಗ್ ಮಾಡಬೇಕು ಅಂತ. ಸೊ ಅವ್ರು ಹೇಳಿದ್ರು ಲಡ್ಡುನ ಪಾರ್ಸಲ್ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಅಲ್ಲಿರೋ ಇಲಿಗಳು ತಿನ್ಕೊಂಡ್ಬಿಡುತ್ತೆ ಅಂದ್ರೆ ಗೋಡನ್ ಒಳಗಡೆ. ಸೊ ನೀವೇನಾದ್ರೂ ಒಂದು ಬಾಕ್ಸ್ ಅಲ್ಲಿ ಕೊರಿಯರ್ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಬಾಕ್ಸ್ ಗಳನ್ನ ತಂದು ನಾನು 25 ತಂದಿದ್ದೀನಿ. ಸೊ 5 ಎಕ್ಸ್ಟ್ರಾ ಆಯ್ತು ಅಷ್ಟೇ. ಯಾವ ತರ ಅಡ್ರೆಸ್ ನ ಕೊಡಬೇಕು ಅಂತ, ಯಾವ ತರ ಡಿಎಂ ಮಾಡಬೇಕು ಅಂತ. ಸೊ ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಯ್ ಅಂತ ಹಾಕೋದು, ಇಲ್ಲ ಬೆಂಗಳೂರು ಅಂತ ಹಾಕೋದು, ಇಲ್ಲ ಬೆಳಗಾವಿ ಅಂತ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಎಷ್ಟೋ ಜನ. ಸೊ ಅವ್ರಿಗೆಲ್ಲ ಮೆಸೇಜ್ ರಿಪ್ಲೈ ಸಹ ಮಾಡಿದ್ದೀನಿ, ಇನ್ನ ನಮಗೆ ರಿಪ್ಲೈ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಅವ್ರನ್ನ ಚೂಸ್ ಮಾಡಕ್ ಹೋಗಿಲ್ಲ. ಎಷ್ಟೋ ಜನ ಸ್ವಲ್ಪ ಏನ್ ಹೇಳಿದ್ದೀನಿ ಅಂದ್ರೆ ಯಾವ ತರ ಸ್ಕ್ರೀನ್ ಶಾಟ್ ಆಗಿ ಮತ್ತೆ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರೋನ ನಾನು ಚೂಸ್ ಮಾಡಿದ್ದೀನಿ ಬಸ್ಸು. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಹ ಎಷ್ಟೋ ಜನ ಇದೆ, ಒಂದು 400 ಮೆಸೇಜಸ್ ನ ನೋಡಿದ್ದೀನಿ ನಾನು, ಲಡ್ಡು ಬೇಕು ಲಡ್ಡು ಬೇಕು ಅಂತ. ಬಟ್ ಅಡ್ರೆಸ್ ಕೊಟ್ರೆ ಅಲ್ವಾ ನಾನು ಯಾವ ತರ ಲಡ್ಡುನ ನಿಮ್ಗೆ ಕಳ್ಸಕ್ಕಾಗುತ್ತೆ. ಸೊ ಅದು ನಾನೇನ್ ಮಾಡೋಕ್ಕಾಗುತ್ತೆ, ಯಾವ ತರ ನಿಮ್ಗೆ ಕೊಡಬೇಕು ಅಡ್ರೆಸ್ ಇಲ್ದಿರಾ, ಮತ್ತೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲ್ಲ ನನಗೆ. ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಡಿಎಂ ಮಾಡಿ ಅಂತ ಹೇಳಿದ್ದೆ. ಸೊ ಯಾರ್ಯಾರು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೋ ಅವ್ರನ್ನ ಚೂಸ್ ಮಾಡಿ ನಾನು 20 ಚೂಸ್ ಮಾಡಿದ್ದೀನಿ ಬಸ್ಸು. ಸೊ ಇವಾಗ 20 ನಾನು ಲಡ್ಡುನ ಪ್ಯಾಕ್ ಮಾಡ್ತಾ ಇದ್ದೀನಿ ಬಸ್ಸು. ಇವಾಗ ಲಡ್ಡುನಲ್ಲೇ ಎತ್ತಿಕೊಂಡಿದ್ದೀನಿ. ಸೊ ಲಡ್ಡುಗಳ ಸೈಜ್ ನ ನೀವು ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಆಮೇಲೆ ಏ ಲಡ್ಡು ಏನೋ ಎಷ್ಟು ಚಿಕ್ಕದಾಗೈತೆ ಅಂತ ಎಲ್ಲ ಹೇಳ್ಬೇಡಿ. ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಯಾವ ತರ ಇದೆ ಅಂತ. ಸೊ 2 ಲಡ್ಡು ಇಟ್ಬಿಟ್ಟು ಆರಾಮ್ಸೆ 2 ಆಗುತ್ತೆ. ಮತ್ತೆ ಒಂದು ಕ್ಯಾಪ್. ಹಾ ಬಸ್ಸು ಕರೆಕ್ಟ್ ಪ್ಯಾಕ್ ಆಗುತ್ತೆ, ಮತ್ತೆ ಏನು ಅಲ್ಲಾಡ್ತಿಲ್ಲ. ಬಸ್ಸು ಫೈನಲಿ ನಾವೀಗ 20 ಬಾಕ್ಸ್ ನಾನು ನೋಡ್ತಾ ಇದ್ದೀನಿ. ಸೊ ಈ ತರ ಪ್ಯಾಕ್ ಮಾಡಿ ನಾನು ಪೋಸ್ಟ್ ಮಾಡಬೇಕಂತೆ, ಇಲ್ಲಾಂದ್ರೆ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ರು. ಸೊ ಅದಕ್ಕೋಸ್ಕರ ಈ ಥರ ಪ್ಯಾಕ್ ಮಾಡಿದ್ದೀನಿ. ಸೊ ಇದ್ರೊಳಗಡೆ ಕವರ್ ಐತೆ, ಕವರ್ನ ಒಂದು ಕಿತ್ಬಿಡಿ. ಸೊ ಅಡ್ರೆಸ್ಗಳಿಗೆ ಏನೇನು ಬೇಕೋ ಎಲ್ಲ ಇಲ್ಲಿದೆ ಅಡ್ರೆಸ್ಗಳು. ಸೊ ಇದೆಲ್ಲ ಅಡ್ರೆಸ್ಗಳೇ, ಮತ್ತು ಈ ಥರ ಅಡ್ರೆಸ್ಸು ನಿಮಗೆ ಬರುತ್ತೆ. ಸೊ ಇದನ್ನು ತಗೊಳ್ಳಿ ಬಸ್ಸು. ಸೊ ಇದನ್ನೆಲ್ಲ ಇವಾಗ ಅಡ್ರೆಸ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಇವತ್ತೇ ನಾನು ಎತ್ಕೊಂಡೋಗಿ ಪೋಸ್ಟ್ಗೆ ಕೊಡ್ತೀನಿ. ಸೊ ಇನ್ನೊಂದು 3 ದಿನದೊಳಗಡೆ ನಿಮಗೆ ಈ ಲಡ್ಡುಗಳ ಸಿಗ್ಬೋದು ಬಸ್ಸು. ಬಸ್ಸು ಸ್ವಲ್ಪ ಜನಕ್ಕೆ ಸಿಕ್ಕಿರುತ್ತೆ ಲಡ್ಡುಗಳು, ಸ್ವಲ್ಪ ಜನಕ್ಕೆ ಸಿಕ್ಕಿಲ್ಲ. ಸೊ ನಾನೇನು ಮಾಡೋಕ್ಕಾಗಲ್ಲ, ನೀವು ಕರೆಕ್ಟ್ಗೆ ಅಡ್ರೆಸ್ ಕೊಟ್ಟಿದ್ದಿದ್ರೆ ನಾನು ಚೂಸ್ ಮಾಡ್ಬೋದಾಗಿತ್ತು. ಸೊ ಅಡ್ರೆಸ್ ಕೊಟ್ಟಿರೋರನ್ನ ಕ್ಲೀನಿಗೆ ಮೆನ್ಷನ್ ಮಾಡಿ ಮತ್ತೆ ಫೋನ್ ನಂಬರ್ನ, ಎಷ್ಟೋ ಜನಕ್ಕೆ ಮೆಸೇಜು ಹಾಕಿದ್ದೀನಿ ಫೋನ್ ನಂಬರ್ ಕೊಡಿ ಅಡ್ರೆಸ್ ಕರೆಕ್ಟಾಗಿ ಕೊಡಿ ಅಂತ. ಸ್ವಲ್ಪ ಜನ ರಿಪ್ಲೈ ಸಹ ಮಾಡಿಲ್ಲ, ನಾನೇನು ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಯಾರನ್ನ ಅಡ್ರೆಸ್ ಕೇಳಿದಾಗ ಕ್ಲೀನಾಗಿ ಫೋನ್ ನಂಬರ್ ಜೊತೆ ಕೊಡಿ, ಮತ್ತೆ ಹೌಸ್ ಅಡ್ರೆಸ್ಸು ಮತ್ತೆ ಸ್ಟ್ರೀಟು ಮತ್ತೆ ನಿಯರ್ ಬೈ ಎಲ್ಲ ಕ್ಲೀನಾಗಿ ಕೊಡಿ. ಈ ಸತಿ ಏನಾದರೂ ನಿಮಗೆ ಲಡ್ಡು ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಏನಾದರೂ ಗಿವ್ ಅವೇ ಮಾಡ್ತೀನಿ. ಸೊ ಆ ಟೈಮಲ್ಲಿ ಸಿಗ್ಬೋದು. ಸೊ ಡೋಂಟ್ ಗಿವ್ ಅಪ್. ಸೊ ಇಷ್ಟು ಹೇಳ್ತಾ ನಾನು ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಸ್ಸು. ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಎವ್ರಿವನ್.